ಬದುಕಿನ ಭಾಗವಾಗಿ ಭೂಗೋಳಶಾಸ್ತ್ರ ತರಗತಿಗಳಿಗೆ ಸ್ವಾಗತ ಇವತ್ತು ನಾವು ಅತ್ಯಂತ ವೈವಿಧ್ಯಮಯವಾಗಿರುವಂಥ ಒಂದು ಖಂಡದ ಬಗ್ಗೆ ತಿಳ್ಕೊತಾ ಹೋಗ್ತೀವಿ ಅದ್ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಯಾಕೆಂದರೆ ನೀವು ಇಲ್ಲಿ ಓದ್ತಾ ಇದ್ದೀರಾ ಆಗಲೇ ಏಷ್ಯಾ ವೈಪರೀತ್ಯಗಳ ಖಂಡ ಅಂತ ಈ ಅಧ್ಯಾಯದ ಹೆಸರು ಯಾಕೆ ಇದನ್ನು ವೈಪರೀತ್ಯಗಳ ಖಂಡ ಅಂತ ಕರೀತಾರೆ ಇದ್ರ ಬಗ್ಗೆ ಎಲ್ಲ ನಾವಿವತ್ತು ವಿಸ್ತಾರವಾಗಿ ತಿಳ್ಕೊತಾ ಹೋಗ್ತೀವಿ ತಿಳಿತಾ ಹಾಗೆ ನೀವು ಈಗಾಗಲೇ ಭೂಪಟದ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿದ್ದೀರಾ ಕಳೆದ ತರಗತಿಗಳಲ್ಲಿ ಈಗ ನಿಮ್ಮ ಪೂರ್ವ ಜ್ಞಾನನ ಇಲ್ಲಿ ಅನ್ವಯಿಸಿ ನೀವು ನನಗೆ ಒಂದು ಪ್ರಶ್ನೆಗೆ ಉತ್ತರ ಹೇಳಬೇಕು ನಾನೊಂದು ಸವಾಲು ಹಾಕ್ತೀನಿ ನೋಡೋಣವಾ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಖಂಡ ಯಾವುದು ಉತ್ತರ ನೋಡಿರಿ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಖಂಡ ಏಷ್ಯಾ ಇದರ ಹೆಚ್ಚಿನ ಭಾಗ ಉತ್ತರ ಗೋಳಾರ್ಧದಲ್ಲಿದೆ ನೋಡಿ ಏಷ್ಯಾ ಖಂಡ ಯಾವ ರೀತಿ ಕಾಣುತ್ತೆ ನೋಡಿ ಈ ರೀತಿ ಈ ಹಳದಿ ಭಾಗದಲ್ಲಿ ಏನಿದೆ ಈ ರೀತಿ ಕಾಣಿಸುತ್ತೆ ಹಸಿರು ಭಾಗದಲ್ಲಿರುವಂಥದ್ದು ಇದು ಆಫ್ರಿಕಾ ಇದು ಯುರೋಪ್ ಇದ್ರ ನೆಕ್ಸ್ಟ್ ಬರೋವಂಥದ್ದು ನೋಡ್ರಿ ಏಷ್ಯಾ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಖಂಡ ಇದು ಹಾಗೆ ಇವತ್ತಿನ ತರಗತಿಯಲ್ಲಿ ನಾವು ಏನೇನನ್ನು ತಿಳ್ಕೊತೀವಿ ಏಷ್ಯಾ ಖಂಡದ ಸ್ಥಾನ ವಿಸ್ತೀರ್ಣ ಹಾಗೂ ಅವುಗಳ ಅಂದರೆ ಏಷ್ಯಾ ಖಂಡದ ವೈಪರೀತ್ಯದ ಬಗ್ಗೆ ಪ್ರಾದೇಶಿಕ ವಿಭಾಗಗಳ ವಿಂಗಡಣೆ ಬಗ್ಗೆ ಏಷ್ಯಾ ಖಂಡದ ಪ್ರಾಕೃತಿಕ ವಿಭಾಗಗಳು ನದಿ ವ್ಯವಸ್ಥೆ ಮತ್ತು ವ್ಯವಸಾಯಗಳು ನದಿ ಮತ್ತು ವ್ಯವಸಾಯದ ನಡುವೆ ಇರುವಂಥ ಸಂಬಂಧ ಈ ರೀತಿ ನಾವು ನಾಲ್ಕು ಅಂಶಗಳನ್ನು ಇಂದಿನ ತರಗತಿಯಲ್ಲಿ ತಿಳ್ಕೊತಾ ಹೋಗ್ತೀವಿ ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದೇನು ಏಷ್ಯಾ ಖಂಡವನ್ನು ವೈಪರೀತ್ಯಗಳ ಖಂಡ ಅಂತ ಕರೀತಾರೆ ವೈಪರೀತ್ಯಗಳು ಅಂತ ಅಂದರೆ ಏನು ವಿವಿಧ ಬಗೆ ಇರುವಂಥದ್ದು ವೈವಿಧ್ಯಮಯತೆ ಇರುವಂಥದ್ದು ಈ ರೀತಿಯಾದಂಥ ಖಂಡ ಯಾಕಿರ್ಬೋದು ನಾನು ನಿಮಗೆ ಕೆಲವೊಂದು ಚಿತ್ರಗಳನ್ನು ತೋರಿಸ್ತೀನಿ ಆ ಚಿತ್ರಗಳನ್ನು ನೋಡಿ ನೀವೇ ಡಿಸೈಡ್ ಮಾಡಿ ಮೊದಲನೇ ಚಿತ್ರ ಇದರಲ್ಲಿ ಗಮನಿಸಿ ನದಿ ನದಿ ಪಕ್ಕದಲ್ಲಿರುವಂಥ ಭೂಮಿನಲ್ಲಿ ವ್ಯವಸಾಯ ಅತಿ ಎತ್ತರದ ಅತಿ ಎತ್ತರದ ಮೌಂಟ್ ಎವರೆಸ್ಟ್ ಅನ್ನುವಂಥ ಪರ್ವತ ಸಾಂಬಾರ ಪದಾರ್ಥಗಳು ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾಗಿರುವಂತಹ ಪ್ರಸ್ಥಭೂಮಿ ಟಿಬೆಟ್ ಚಹಾ ತೋಟಗಳು ಹಾಗೂ ಭತ್ತ ಬೆಳೆಯುವಂತಹ ದೇಶಗಳು ಇವೆಲ್ಲವನ್ನು ನಾವು ಎಲ್ಲಿ ಕಾಣ್ತೀವಿ ಏಷ್ಯಾ ಖಂಡದಲ್ಲಿ ಕಾಣ್ತೀವಿ ಇಲ್ಲಿ ನಾನು ತೋರಿಸ್ತಾ ಇರುವಂಥ ಚಿತ್ರಗಳೆಲ್ಲ ಏಷ್ಯಾ ಖಂಡದ ಪ್ರಾಕೃತಿಕ ವೈವಿಧ್ಯತೆಗಳನ್ನು ತೋರಿಸ್ತಾ ಇದೆ ಎತ್ತರವಾದ ಪರ್ವತ ಪ್ರಸ್ಥಭೂಮಿ ವಿಶಾಲವಾದ ಫಲವತ್ತಾದ ಮೈದಾನಗಳು ಮರುಭೂಮಿಗಳು ನದಿ ವ್ಯವಸ್ಥೆ ಸರೋವರಗಳು ಎಲ್ಲವನ್ನು ನಾವು ಇಲ್ಲಿ ಕಾಣ್ತೀವಿ ಹಾಗಿದ್ರೆ ಪ್ರಾಕೃತಿಕ ವೈವಿಧ್ಯತೆ ಇದೆ ಅಂತ ಅನ್ಕೋಬಹುದಾ ಹಾಗೆ ಮುಂದೆ ಇಲ್ಲಿ ಬರೀ ಪ್ರಾಕೃತಿಕ ವೈವಿಧ್ಯತೆ ಒಂದೇ ಅಲ್ಲ ಏಷ್ಯಾ ಖಂಡದಲ್ಲಿ ವೈವಿಧ್ಯಮಯವಾದಂತಹ ಧರ್ಮದ ಜನರು ಎಲ್ಲ ಧರ್ಮದ ಜನರು ನಾವು ಇಲ್ಲಿ ಕಾಣಬಹುದು ಎಲ್ಲ ರೀತಿಯಾದಂತಹ ಧರ್ಮದ ಜನರನ್ನು ನಾವೆಲ್ಲಿ ಕಾಣ್ಬೋದು ಏಷ್ಯಾದಲ್ಲಿ ಕಾಣಬಹುದು ಅವರೆಲ್ಲರೂ ಹೇಗೆ ಬದುಕ್ತಾ ಇದ್ದಾರೆ ಸಹಬಾಳ್ವೆ ನಡೆಸ್ತಾ ಇದ್ದಾರೆ ಒಬ್ರಿಗೊಬ್ರು ಅರಿತ್ಕೊಂಡು ಒಬ್ರಿಗೊಬ್ರು ಹೊಂದಾಣಿಕೆ ಮಾಡಿಕೊಂಡು ಸಹಬಾಳ್ವೆ ನಡೆಸ್ತಾ ಇದ್ದಾರೆ ಅಲ್ವಾ ಹಾಗೆ ಈ ಚಿತ್ರವನ್ನು ಒಮ್ಮೆ ಗಮನಿಸಿ ನೋಡಿ ಈ ಚಿತ್ರದಲ್ಲಿ ಇಲ್ಲಿ ಭಾರತ ದೇಶದಲ್ಲಿರುವಂತಹ ಒಂದು ಉಡುಗೆ ತೊಡುಗೆ ಹಾಗೂ ಸಂಸ್ಕೃತಿಗಳು ರಷ್ಯಾ ದೇಶದಲ್ಲಿರುವಂಥದ್ದು ಜಪಾನ್ ದೇಶದಲ್ಲಿರುವಂಥದ್ದು ಹಾಗೂ ಮಂಗೋಲಿಯಾ ದೇಶದಲ್ಲಿರುವಂಥದ್ದು ಈ ರೀತಿ ವಿವಿಧ ರೀತಿಯಾದಂತಹ ಜನಾಂಗಗಳು ವಿವಿಧ ರೀತಿಯಾದಂತಹ ಸಂಸ್ಕೃತಿಗಳು ವಿವಿಧ ರೀತಿಯಾದಂತಹ ಸಾಂಸ್ಕೃತಿಕ ಆಚರಣೆಗಳು ಉಡುಗೆ ತೊಡುಗೆಗಳನ್ನು ನಾವು ಏಷ್ಯಾ ಖಂಡದಲ್ಲಿ ಮಾತ್ರ ಗಮನಿಸ್ಬೋದು ಹಾಗೆ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ ಇಂತಹ ಸುಂದರವಾದ ಒಂದು ಖಂಡಕ್ಕೆ ನೀವು ಏನಂತ ಹೆಸರು ಕೊಡ್ತೀರಾ ನೀವು ಆಲೋಚನೆ ಮಾಡಿ ನಾನು ಏನಂತ ಹೆಸರು ಕೊಡ್ಬೋದು ನೋಡಿ ಏಷ್ಯಾ ಖಂಡದಲ್ಲಿ ಪ್ರಾಕೃತಿಕ ವೈವಿಧ್ಯತೆ ಇದೆ ಸಾಂಸ್ಕೃತಿಕ ವೈವಿಧ್ಯತೆ ಇದೆ ಜನಾಂಗೀಯ ವೈವಿಧ್ಯತೆ ಇದೆ ಇಷ್ಟೊಂದು ರೀತಿಯ ವೈವಿಧ್ಯತೆ ಕಾಣುವಂಥ ಬೇರೆ ಯಾವ ಖಂಡನೂ ನನಗಂತೂ ಕಾಣಿಸಿಲ್ಲ ಆದ್ದರಿಂದ ನಾನು ಏನಂತ ಕರಿತೀನಿ ವೈಪರೀತ್ಯಗಳ ಖಂಡ ಅಂತ ಕರಿತೀನಿ ನೋಡಿ ಏಷ್ಯಾ ಖಂಡದ ಸ್ಥಾನ ಏಷ್ಯಾ ಖಂಡ ವಿಶ್ವದಲ್ಲಿ ಎಷ್ಟು ವಿಸ್ತಾರವಾಗಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ ಈ ಏಷ್ಯಾ ಖಂಡ ಅನ್ನುವಂಥದ್ದು ಅಕ್ಷಾಂಶಗಳಿಂದ ನೋಡಿದ್ರೆ ಒಂದು ಡಿಗ್ರಿ ಹದಿನಾರು ಮಿನಿಟ್ಸ್ ಉತ್ತರದಿಂದ ಎಪ್ಪತ್ತೇಳು ಡಿಗ್ರಿ ನಲವತ್ತೊಂದು ಮಿನಿಟ್ಸ್ ಉತ್ತರ ಅಕ್ಷಾಂಶದವರೆಗೆ ವಿಸ್ತರಣೆಯಾಗಿದೆ ಅದೇ ರೇಖಾಂಶಗಳನ್ನು ನೋಡಿದ್ರೆ ಇಪ್ಪತ್ತಾರು ಡಿಗ್ರಿ ನಲವತ್ತು ಮಿನಿಟ್ಸ್ ಪಶ್ಚಿಮದಿಂದ ನೂರ ಅರವತ್ತೆಂಟು ಡಿಗ್ರಿ ನಲವತ್ತು ಮಿನಿಟ್ಸ್ ಪೂರ್ವ ರೇಖಾಂಶದವರೆಗೂ ವಿಸ್ತಾರ ಹೊಂದಿದೆ ಅರ್ಥ ಆಯ್ತಲ್ವಾ ಅಂದರೆ ಅತ್ಯಂತ ದೊಡ್ಡ ಖಂಡ ಅಂತ ನೀವು ಅರ್ಥ ಮಾಡ್ಕೋಬೋದು ಏಷ್ಯಾ ಖಂಡದ ಭೌಗೋಳಿಕ ಸನ್ನಿವೇಶ ಎಲ್ಲಿ ಇದೆ ಅದರ ವಿಸ್ತೀರ್ಣ ಎಷ್ಟು ಅಂತ ಗೊತ್ತಾಯಿತು ನಿಮಗೆ ಈಗ ಅದು ಯಾವ ಭಾಗದಲ್ಲಿದೆ ಸುತ್ತಮುತ್ತ ಏನಿದೆ ಅಂತ ತಿಳ್ಕೊಳ್ಳೋಣ ನೋಡ್ರಿ ಏಷ್ಯಾ ಖಂಡವು ಮೂರು ಕಡೆಯಿಂದ ಮೂರು ಭಾಗಗಳಲ್ಲಿ ಸಾಗರಗಳಿಂದ ಆವೃತ ಆಗಿದೆ ಏಷ್ಯಾ ಖಂಡದಲ್ಲಿ ಉತ್ತರ ಭಾಗದಲ್ಲಿ ಉತ್ತರದಲ್ಲಿ ಆರ್ಟಿಕ್ ಸಾಗರ ನೋಡ್ಬೋದು ನಾವು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವನ್ನು ನೋಡಬಹುದು ಅದೇ ಪೂರ್ವ ಭಾಗದಲ್ಲಿ ಪೆಸಿಫಿಕ್ ಸಾಗರವನ್ನು ನೋಡಬಹುದು ಮೂರು ಕಡೆ ಸಾಗರಗಳಿಂದ ಆವೃತವಾಗಿದೆ ಅಂತ ಗೊತ್ತಾಯಿತು ಹಾಗಿದ್ರೆ ಇನ್ನೊಂದು ಕಡೆ ಇದಕ್ಕೆ ಭೂ ಇದೆ ಯಾವುದು ನೋಡ್ರಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಯುರೋಪ್ ಇದೇ ಏಷ್ಯಾ ಖಂಡಕ್ಕಿರುವಂತಹ ಭೂಗಡಿ ಓಕೆ ಇದೊಂದೇ ಕಡೆ ಭೂಮಿ ಸುತ್ತುವರೆದಿರುವಂಥದ್ದು ಉಳಿದ ಮೂರು ಕಡೆ ಏನಾಗಿದೆ ಸಾಗರಗಳಿಂದ ಸುತ್ತುವರೆದಿದೆ ಹಾಗೆ ಏಷ್ಯಾ ಖಂಡದಲ್ಲಿ ಅರೇಬಿಯಾ ಮತ್ತು ಭಾರತ ಈ ದೇಶಗಳ ನಡುವಿನಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತೆ ಹಾಗೆ ಏಷ್ಯಾದ ಹೆಚ್ಚಿನ ಭಾಗ ಮಹಾಜಕ ವೃತ್ತದ ಉತ್ತರದಲ್ಲಿ ಬರುತ್ತೆ ಸಮಭಾಜಕ ವೃತ್ತದ ಆಸುಪಾಸಿನಲ್ಲಿ ಕೆಲವು ದ್ವೀಪಗಳು ಕೆಲವೊಂದು ದೇಶಗಳು ಕೂಡ ಬರುತ್ತೆ ಈಗ ನಾವು ಮೂರು ಕಡೆ ಸಾಗರಗಳನ್ನು ನೋಡಿದ್ವಿ ಒಂದು ಕಡೆ ಖಂಡವನ್ನು ನೋಡಿದ್ವಿ ಆ ಖಂಡ ಯಾವುದು ಯುರೋಪ್ ಖಂಡ ನೀವು ಬಾಕಿ ಎಲ್ಲ ಖಂಡಗಳನ್ನು ನೋಡಿದ್ದೀರಾ ಈ ಖಂಡಗಳಿಗೆ ಸಮುದ್ರ ಅಥವಾ ಸಾಗರಗಳ ಗಡಿ ಇರುತ್ತೆ ಆದರೆ ಇಡೀ ಪ್ರಪಂಚದಲ್ಲೇ ಸಾಗರಗಳ ಗಡಿ ಇಲ್ದಲೆ ಒಂದಕ್ಕೊಂದು ಅಂಟ್ಕೊಂಡಿರುವಂಥದ್ದು ಅಥವಾ ಒಂದಕ್ಕೊಂದು ಸಮಾನಾಂತರವಾಗಿರುವಂತಹ ಎರಡು ಖಂಡಗಳು ಅಂತ ಅಂದರೆ ಅದು ಏಷ್ಯಾ ಮತ್ತು ಯುರೋಪ್ ಮಾತ್ರ ಆದ್ದರಿಂದ ಈ ಏಷ್ಯಾ ಮತ್ತು ಯುರೋಪ್ನ ಸಮಗ್ರ ಖಂಡ ಅಂತ ಕರಿತೀವಿ ಅರ್ಥ ಆಯ್ತಲ್ವಾ ಇವು ಸಾಗರಗಳ ಗಡಿಗಳಿಂದ ವಿಂಗಡಣೆ ಆಗಿಲ್ಲ ಇವು ಒಂದಕ್ಕೊಂದು ಅಂಟ್ಕೊಂಡಿದ್ದಾವೆ ಈ ಎರಡೂ ದೇಶಗಳನ್ನು ಒಟ್ಟಿಗೆ ಸೇರಿಸಿ ಯುರೇಷ್ಯಾ ಅಂತ ಕರಿತೀವಿ ತಿಳಿತಾ ಮುಂದಕ್ಕೆ ಹೋಗೋಣ ಏಷ್ಯಾದ ಗಡಿಗಳನ್ನು ನೋಡ್ಬೇಕಂತ ಅಂದರೆ ಆಫ್ರಿಕಾ ಮತ್ತು ಏಷ್ಯಾಗಿರುವಂತಹ ಗಡಿ ಸುಯೇಜ್ ಕಾಲುವೆ ನೋಡ್ರಿ ನಾವಿಲ್ಲಿ ನೋಡ್ಬೋದು ಸುಯೇಜ್ ಕಾಲುವೆನ ಇಲ್ಲಿ ಸುಯೇಜ್ ಕಾಲುವೆ ಕಾಣಿಸ್ತಾ ಇದೆಯಾ ನೋಡ್ರಿ ಇದು ಏಷ್ಯಾ ಇದು ಆಫ್ರಿಕಾ ಈ ಮಧ್ಯಭಾಗದಲ್ಲಿ ಇಲ್ಲೊಂದು ಭೂಕಂಠ ಇದೆ ಅದು ಸುಯೇಜ್ ಕಾಲುವೆ ಹಾಗೆ ಏಷ್ಯಾ ಮತ್ತು ಆಸ್ಟ್ರೇಲಿಯಾ ನಡುವೆ ಇರುವಂತಹ ಒಂದು ದೇಶ ಅಥವಾ ಒಂದು ದೇಶದ ಗಡಿ ಯಾವುದು ಅಂತ ಅಂದರೆ ನ್ಯೂ ಗಿನಿ ಅನ್ನುವಂತಹ ಒಂದು ದೇಶ ನ್ಯೂ ಗಿನಿ ಅನ್ನುವಂಥ ದೇಶ ಏಷ್ಯಾಗೆ ಬರುತ್ತೆ ನೆಕ್ಸ್ಟ್ ಉಳಿದಿದ್ದು ಆಸ್ಟ್ರೇಲಿಯಾ ಖಂಡಕ್ಕೆ ಬರುತ್ತೆ ಹಾಗೆ ಏಷ್ಯಾದ ಪ್ರಾದೇಶಿಕ ವಿಭಾಗಗಳು ಯಾಕಿರಬೇಕು ಈ ಪ್ರಾದೇಶಿಕ ವಿಭಾಗಗಳು ನಮ್ಮ ಏಷ್ಯಾ ಖಂಡ ಅನ್ನುವಂಥದ್ದು ಅತ್ಯಂತ ದೊಡ್ಡ ಖಂಡ ಆಗಿದೆ ಇಲ್ಲಿ ಕೆಲವಾರು ದೇಶಗಳು ಸೇರಿ ಕೆಲವಾರು ಗುಂಪುಗಳನ್ನು ಮಾಡ್ಕೊಂಡಿದ್ದಾವೆ ಯಾಕೆ ಮಾಡ್ಕೊಂಡಿದ್ದಾವೆ ಆಡಳಿತಾತ್ಮಕ ದೃಷ್ಟಿಯಿಂದ ಈ ಖಂಡವನ್ನು ನಾಲ್ಕು ಗುಂಪುಗಳಾಗಿ ವಿಂಗಡಿಸಿದ್ದೀವಿ ಯಾವ್ದಾವುದು ಇರ್ಬೋದು ಹಂಗಿದ್ರೆ ನೋಡ್ರಿ ನಿಮಗೆ ಈ ಚಿತ್ರದಲ್ಲಿ ಬೇರೆ ಬೇರೆ ಬಣ್ಣಗಳಿರುವಂಥ ನಾಲ್ಕು ಗುಂಪುಗಳು ಕಾಣುತ್ತೆ ಆ ನಾಲ್ಕು ಗುಂಪುಗಳನ್ನೇ ನಾವು ಈಗ ವಿಸ್ತೃತವಾಗಿ ಚರ್ಚೆ ಮಾಡ್ತೀವಿ ನೋಡೋಣ ಹಂಗಿದ್ರೆ ಅದು ಯಾವುದ್ಯಾವುದು ಅಂತ ಮೊದಲನೇದಾಗಿ ಪೂರ್ವ ಏಷ್ಯಾ ಪೂರ್ವ ಏಷ್ಯಾದಲ್ಲಿ ಯಾವ ಯಾವ ದೇಶಗಳು ಬರುತ್ತೆ ಸ್ವಲ್ಪ ನೋಡ್ಕೊಂಬಿಡಿ ಜಪಾನ್ ಹಾಂಗ್ಕಾಂಗ್ ತೈವಾನ್ ಮತ್ತು ಮಂಗೋಲಿಯಾ ಓಕೆ ನೋಡಿ ಇಲ್ಲಿ ಜಪಾನ್ ಇಲ್ಲಿದೆ ಚೈನಾ ಇಲ್ಲಿದೆ ಮಂಗೋಲಿಯಾ ಇಲ್ಲಿದೆ ಪ್ರಮುಖವಾದ ದೊಡ್ಡ ದೇಶಗಳು ಅಂತ ಹೇಳ್ಬೋದು ತಿಳಿತಲ್ವಾ ಇದು ಪೂರ್ವ ಏಷ್ಯಾದ ಒಂದು ಭಾಗ ಈಗ ಪೂರ್ವ ಏಷ್ಯಾದ ಬಗ್ಗೆ ತಿಳ್ಕೊಂಡ್ವಿ ಈಗ ಒಮ್ಮೆ ಆಗ್ನೇಯ ಏಷ್ಯಾ ಅನ್ನೋದನ್ನು ನೋಡೋಣ ಈ ಆಗ್ನೇಯ ಏಷ್ಯಾದಲ್ಲಿ ಹೆಚ್ಚು ದ್ವೀಪಗಳನ್ನು ನಾವು ನೋಡ್ತಾ ಹೋಗ್ತೀವಿ ಆ ದ್ವೀಪಗಳು ಯಾವ್ದ್ಯಾವುದು ಮಯನ್ಮಾರ್ ಲಾವೋಸ್ ವಿಯೆಟ್ನಾಂ ಥಾಯ್ಲ್ಯಾಂಡ್ ಕಾಂಬೋಡಿಯಾ ಮಲೇಷ್ಯಾ ಇಂಡೋನೇಷ್ಯಾ ಸಿಂಗಾಪುರ್ ಈ ರೀತಿಯಾದಂತಹ ಕೆಲವೊಂದು ದೊಡ್ಡ ದೇಶಗಳು ಇದನ್ನು ನಾವು ನಕ್ಷೆಯಲ್ಲಿ ನೋಡೋದಾದರೆ ನೋಡಿರಿ ಇಲ್ಲಿ ಮಯನ್ಮಾರ್ ಇಲ್ಲಿ ಥಾಯ್ಲ್ಯಾಂಡ್ ಕಾಂಬೋಡಿಯಾ ಈ ಪ್ರದೇಶಗಳನ್ನು ಇಲ್ಲಿ ನೋಡ್ಬೋದು ಇಂಡೋನೇಷ್ಯಾ ಥಾಯ್ಲ್ಯಾಂಡ್ ಎಲ್ಲನೂ ಇದೆ ಇಲ್ಲಿ ಹಾಗೆ ದಕ್ಷಿಣ ಏಷ್ಯಾ ದಕ್ಷಿಣ ಏಷ್ಯಾಗೆ ಬಂದರೆ ನಮ್ಮ ದೇಶ ಭಾರತ ಇಲ್ಲಿದೆ ಅಂದರೆ ನಾವು ಏಷ್ಯಾದ ದಕ್ಷಿಣ ಭಾಗದಲ್ಲಿದ್ದೀವಿ ಭಾರತ ಪಾಕಿಸ್ತಾನ್ ನೇಪಾಳ್ ಭೂತಾನ್ ಆಮೇಲೆ ಮಾಲ್ಡೀವ್ಸ್ ಶ್ರೀಲಂಕಾ ಈ ದೇಶಗಳನ್ನು ನಾವಿಲ್ಲಿ ಕಾಣಬಹುದು ಹಾಗೆ ನೈಋತ್ಯ ಏಷ್ಯಾ ಅಂತ ಬಂದರೆ ಈ ನೈಋತ್ಯ ಏಷ್ಯಾ ಅನ್ನುವಂಥದ್ದು ಸಾಮಾನ್ಯವಾಗಿ ಶುಷ್ಕ ಪ್ರದೇಶ ಮರುಭೂಮಿಗಳು ಜಾಸ್ತಿ ಇಲ್ಲಿರುವಂಥ ದೇಶಗಳು ಯಾವುದ್ಯಾವುದು ಸೌದಿ ಅರೇಬಿಯಾ ಇರಾಕ್ ಇರಾನ್ ನೋಡಿ ಟರ್ಕಿ ಓಕೆ ಒಮನ್ ಯಮನ್ ಈ ರೀತಿಯಾದಂಥ ದೇಶಗಳು ಈ ಎಲ್ಲ ದೇಶಗಳನ್ನು ನಾವಿಲ್ಲಿ ಕಾಣಬಹುದು ಸರಿನಾ ಈ ಭಾಗದಲ್ಲಿ ಪ್ರಮುಖವಾಗಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳು ಅತಿ ಹೆಚ್ಚಾಗಿವೆ ಹಾಗೆ ಈಗ ಐದನೇ ಭಾಗ ಮಧ್ಯ ಏಷ್ಯಾ ಮಧ್ಯ ಏಷ್ಯಾದಲ್ಲಿ ಕಂಡುಬರುವಂತಹ ಪ್ರಮುಖ ದೇಶಗಳು ಯಾವುದ್ಯಾವು ಕಿರ್ಗಿಸ್ತಾನ್ ತಜಕಿಸ್ತಾನ್ ಟರ್ಕ್ಮೇನಿಸ್ತಾನ್ ಉಜ್ಬೇಕಿಸ್ತಾನ್ ಹಾಗೂ ಸೈಬೀರಿಯಾ ಈ ರೀತಿಯಾದಂಥ ಸೈಬೀರಿಯಾ ಅನ್ನೋದು ರಷ್ಯಾಗೆ ಸೇರಿರುವಂಥದ್ದು ಸೈಬೀರಿಯಾ ಅನ್ನೋವಂಥದ್ದು ಒಂದು ಪ್ರದೇಶ ಯಾವುದಿದೆ ಕಜಕಿಸ್ತಾನ್ ನೋಡ್ರಿ ಉಜ್ಬೇಕಿಸ್ತಾನ್ ನೋಡ್ಬೋದು ಟರ್ಕ್ಮೇನಿಸ್ತಾನ್ ಹಾಗೂ ಈ ಭಾಗದಲ್ಲಿ ಬರುವಂಥದ್ದೆಲ್ಲ ಸೈಬೀರಿಯಾ ದೇಶಗಳು ಈಗ ನಾವೇನನ್ನು ನೋಡಿದ್ವಿ ಪ್ರಾದೇಶಿಕ ವಿಭಾಗಗಳನ್ನು ನೋಡಿದ್ವಿ ಈಗ ಪ್ರಾಕೃತಿಕ ಲಕ್ಷಣಗಳನ್ನು ನೋಡ್ತೀವಿ ಮೊದಲನೇ ಪ್ರಾಕೃತಿಕ ಲಕ್ಷಣ ಯಾವುದು ವಾಯುವ್ಯ ತಗ್ಗು ಎರಡನೆಯದು ಕೇಂದ್ರದ ಎತ್ತರ ಭಾಗಗಳು ಮೂರನೇದಾಗಿ ದಕ್ಷಿಣ ಪ್ರಸ್ಥಭೂಮಿಗಳು ನಾಲ್ಕನೇದು ನದಿಗಳ ಮಹಾ ಮೈದಾನ ಐದನೇದು ದ್ವೀಪ ಸಮೂಹಗಳು ಹಾಗಿದ್ರೆ ಮೊದಲನೇದನ್ನು ನೋಡೋಣವಾ ವಾಯುವ್ಯ ತಗ್ಗು ಮೈದಾನಗಳು ವಾಯುವ್ಯ ತಗ್ಗು ಮೈದಾನಗಳು ಅನ್ನುವಂಥದ್ದು ಪ್ರಾಕೃತಿಕ ವಿಭಾಗದಲ್ಲಿ ಮೊದಲನೇ ಲಕ್ಷಣ ಇದು ಎಲ್ಲಿಂದ ಶುರುವಾಗುತ್ತೆ ಬೇರಿಂಗ್ ಜಲಸಂಧಿಯಿಂದ ಶುರುವಾಗಿ ಕ್ಯಾಸ್ಪಿಯನ್ ಸಮುದ್ರದವರೆಗೂ ಇರುತ್ತೆ ಆಯ್ತಲ್ವಾ ನೋಡ್ರಿ ಬೇರಿಂಗ್ ಜಲಸಂಧಿ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಬಂದು ಈ ಭಾಗದಲ್ಲಿ ನಾವು ಕ್ಯಾಸ್ಪಿಯನ್ ಸಮುದ್ರ ನೋಡ್ತೀವಿ ಇಲ್ಲಿದೆ ನೋಡಿ ಕ್ಯಾಸ್ಪಿಯನ್ ಸಮುದ್ರ ಈ ಕ್ಯಾಸ್ಪಿಯನ್ ಸಮುದ್ರದವರೆಗೂ ವಿಸ್ತಾರ ಹೊಂದಿದೆ ಅರ್ಥ ಆಯ್ತಾ ಹಾಗೆ ಕೇಂದ್ರದ ಎತ್ತರದ ಭಾಗಗಳು ಮತ್ತು ಆರ್ಟಿಕ್ ಸಾಗರದ ನಡುವೆ ನಾವು ವಾಯುವ್ಯ ತಗ್ಗು ಪ್ರದೇಶಗಳನ್ನು ನೋಡ್ಬೋದು ಅಂದರೆ ಕೇಂದ್ರದ ಎತ್ತರದ ಭಾಗಗಳು ದಕ್ಷಿಣಕ್ಕೆ ಉತ್ತರ ಭಾಗಕ್ಕೆ ಆರ್ಟಿಕ್ ಸಾಗರ ಇದ್ರ ಮಧ್ಯೆ ಬರುವಂಥ ಪ್ರದೇಶ ಯಾವುದು ವಾಯುವ್ಯ ತಗ್ಗು ಮೈದಾನಗಳು ಈ ಮೈದಾನದಲ್ಲಿ ಕೆಲವು ನದಿಗಳು ಹರಿಯುತ್ತವೆ ಯಾವುದ್ಯಾವುದೋ ಉದಾಹರಣೆಗೆ ಲೀನಾ ಓಬ್ ಮತ್ತು ಸಿ ಹಾಗೂ ಇವು ಯಾವ ಸಮುದ್ರಕ್ಕೆ ಸೇರ್ಬೋದು ಹಾಂ ದಕ್ಷಿಣ ಭಾಗದಲ್ಲಿ ಎತ್ತರದ ಪ್ರದೇಶಗಳಿರೋದ್ರಿಂದ ಇವು ಉತ್ತರ ಭಾಗಕ್ಕೆ ಹರಿತವೆ ಆರ್ಟಿಕ್ ಸಮುದ್ರವನ್ನು ಸೇರ್ತವೆ ಆಯಿತಾ ಈ ನದಿಗಳ ಬಗ್ಗೆ ನೀವು ಹೆಚ್ಚಾಗಿ ತಿಳ್ಕೊತೀರ ಮುಂದೆ ಪ್ರಾಕೃತಿಕ ಲಕ್ಷಣಗಳಲ್ಲಿ ಎರಡನೇ ಭಾಗ ಕೇಂದ್ರದ ಎತ್ತರದ ಭಾಗಗಳು ಇವನ್ನು ನಾವು ಎಲ್ಲಿ ನೋಡ್ಬೋದು ಮಧ್ಯ ಏಷ್ಯಾದಲ್ಲಿರುವಂತಹ ಪರ್ವತ ಸರಣಿಗಳನ್ನು ಕೇಂದ್ರದ ಎತ್ತರದ ಭಾಗಗಳು ಅಂತ ಕರೀತಾರೆ ಇವು ಏಷ್ಯಾ ಮೈನರ್ನಿಂದ ಬೇರಿಂಗ್ ಜಲಸಂಧಿಯವರೆಗೂ ವಿಸ್ತರಿಸಿವೆ ಈ ಭಾಗದಿಂದ ಏಷ್ಯಾ ಮೈನರಿಂದ ನೋಡಿ ಎಲ್ಲ ಭಾಗಗಳಿಂದ ಹಾದು ಇಲ್ಲಿ ಬೇರಿಂಗ್ ಜಲಸಂಧಿಯವರೆಗೂ ವಿಸ್ತಾರ ಇದೆ ಇದರದು ಪೂರ್ವ ದಿಕ್ಕಿನ ಸರಣಿಗಳು ಪಶ್ಚಿಮ ದಿಕ್ಕಿನ ಸರಣಿಗಳು ಅಂತ ಇದನ್ನು ವಿಭಾಗ ಮಾಡಿದ್ದಾರೆ ಪೂರ್ವ ದಿಕ್ಕಿನ ಸರಣಿಗಳು ಯಾವುದು ಹಿಮಾಲಯ ಕುನ್ಲುನ್ ಕಾರಾಕೋರಂ ಇವು ಪ್ರಮುಖವಾದವು ಹಿಮಾಲಯ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಭಾರತ ಭಾರತದ ಉತ್ತರ ದಿಕ್ಕಿನಲ್ಲಿರುವಂಥದ್ದು ಹಿಮಾಲಯ ಕುನ್ಲುನ್ ಇದು ಚೈನಾ ಅಥವಾ ಟಿಬೆಟ್ ಭಾಗದಲ್ಲಿ ಬರುತ್ತೆ ಹಾಗೆ ಕಾರಾಕೋರಂ ಅನ್ನುವಂಥದ್ದು ಹಿಮಾಲಯದ ಉತ್ತರದ ತುತ್ತ ತುದಿಯ ಭಾಗದಲ್ಲಿ ನಾವು ಕಾಣಬಹುದು ಹಾಗಿದ್ರೆ ಪಶ್ಚಿಮದ ಸರಣಿಗಳು ಯಾವುದ್ಯಾವುದು ಹಿಂದೂ ಕುಶ್ ಕಿರ್ತಾರ್ ಕಾಕಸಸ್ ಪರ್ವತಗಳು ಹಿಂದೂ ಕುಶ್ ಅಂದರೆ ಇವತ್ತು ಪಾಕಿಸ್ತಾನದಲ್ಲಿದೆ ಇದು ಹಿಂದೂ ಕುಶ್ ಇಲ್ಲಿ ನೋಡ್ಬೋದು ನಾವು ಕಾಕಸ ಸಮುದ್ರಗಳು ಇಲ್ಲಿ ಇಲ್ಲಿ ಕಾಣ್ಬೋದು ನೋಡಿ ಕಾಕಸ ಸಮುದ್ರಗಳು ಹಾಗೂ ಈ ಭಾಗಗಳನ್ನು ನಾವು ಪಶ್ಚಿಮ ಪರ್ವತ ಶ್ರೇಣಿಗಳು ಅಂತ ವಿಭಾಗ ಮಾಡಿದ್ದೀವಿ ಈ ಪರ್ವತ ಶ್ರೇಣಿಗಳಲ್ಲಿ ಸಾಮಾನ್ಯವಾಗಿ ನಾವು ಮಡಿಕೆ ಪರ್ವತಗಳನ್ನು ನೋಡಬಹುದು ಯಾವು ಇದಕ್ಕೆ ಉದಾಹರಣೆ ಹಿಮಾಲಯ ಹಿಮಾಲಯ ಅನ್ನುವಂಥದ್ದು ಒಂದು ಮಡಿಕೆ ಪರ್ವತ ಈ ಚಿತ್ರವನ್ನು ಸರಿಯಾಗಿ ಗಮನಿಸಿ ಎರಡೂ ಕಡೆಗಳಿಂದ ಈ ಪರ್ವತದ ಎರಡೂ ಭಾಗಗಳಿಂದ ಒತ್ತಡ ಬಿದ್ದು ಏನಾಗಿದೆ ಇದು ನೋಡಿ ಇದು ಮಡಿಕೆ ಮಡಿಕೆ ಆಗಿ ಮಡ್ಚ್ಕೊತಾ ಇದೆ ಅಲ್ವಾ ಈ ಚಿತ್ರ ನೋಡಿದ್ರೆ ಹಾಗನ್ಸುತ್ತಲ್ವಾ ಹಾಂ ಅದಕ್ಕೆ ಇದನ್ನು ಮಡಿಕೆ ಪರ್ವತಗಳು ಅಂತ ಕರಿತೀವಿ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಇರುತ್ತೆ ಎರಡೂ ಭಾಗಗಳಿಂದ ಒತ್ತಡ ಬಿದ್ದಾಗ ಒಂದು ರೀತಿ ಮಡ್ಚ್ಕೊಂಡಂಗೆ ಇರುತ್ತೆ ಇದನ್ನು ಮಡಿಕೆ ಪರ್ವತಗಳು ಅಂತ ಕರಿಬೋದು ಇದು ಪಾಮೀರ್ ಗ್ರಂಥಿಯಿಂದ ಸ್ಟಾರ್ಟ್ ಆಗಿ ಅಂದರೆ ಮೌಂಟ್ ಎವರೆಸ್ಟ್ ಎಲ್ಲ ಇಲ್ಲೇ ಬರುತ್ತೆ ಪಾಮಿರ್ ಗ್ರಂಥಿಯಿಂದ ಸ್ಟಾರ್ಟ್ ಆಗಿ ಆಗ್ನೇಯದವರೆಗೂ ಹಬ್ಬಿವೆ ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾದ ಪರ್ವತ ಎಲ್ಲಿದೆ ಇದೇ ಏಷ್ಯಾದ ಕೇಂದ್ರದ ಎತ್ತರದ ಪ್ರದೇಶಗಳಲ್ಲಿ ಇದೆ ನೋಡೋಣ ಆಗಿದ್ರೆ ನೋಡಿರಿ ನಿಮಗೆಲ್ಲ ತುಂಬ ಫ್ಯಾಮಿಲಿಯರ್ ತುಂಬ ಚೆನ್ನಾಗಿ ಗೊತ್ತಿರುವಂಥ ಪರ್ವತ ಯಾವುದಿದು ಹಾಂ ಮೌಂಟ್ ಎವರೆಸ್ಟ್ ಪರ್ವತ ಈಗ ಪರ್ವತಗಳ ಬಗ್ಗೆ ನೋಡಿದ್ವಿ ನೆಕ್ಸ್ಟ್ ನಾವು ನೋಡೋವಂಥದ್ದು ಪ್ರಸ್ಥಭೂಮಿ ಏನು ಪ್ರಸ್ಥಭೂಮಿ ಸಪಾಟಾದ ಒಂದು ನೆಲ ಇರುತ್ತೆ ಅಂದರೆ ಕ್ಲೀನಾಗಿ ಏನಾಗಿರುತ್ತೆ ಒಂದು ವಿಶಾಲವಾದ ಮೈದಾನ ಥರ ಒಂದು ನೆಲ ಇರುತ್ತೆ ಆ ಮೈದಾನದಲ್ಲೇ ಇದ್ದಕ್ಕಿದ್ದಂತೆ ಒಂದು ಎತ್ತರದ ಪ್ರದೇಶವನ್ನು ಕಾಣ್ತೀವಿ ಇದನ್ನೇ ನಾವೇನಂತ ಕರಿತೀವಿ ಪ್ರಸ್ಥಭೂಮಿ ಅಂತ ಕರಿತೀವಿ ಯಾವುದೋ ಕಾಲದಲ್ಲಿ ಇದು ದೊಡ್ಡ ದೊಡ್ಡ ಪರ್ವತಗಳು ಇಲ್ಲಿ ಇರ್ತವೆ ಆದರೆ ಭೂ ನಗ್ನೀಕರಣಕ್ಕೆ ಒಳಗಾಗಿ ಪರ್ವತದ ತುತ್ತ ತುದಿಯ ಭಾಗಗಳು ನೆಲ ಸಮ ಆಗಿ ಇವು ನೆಲದ ಮೇಲಿಂದ ಸ್ವಲ್ಪ ಎತ್ತರದ ಇರ್ತವೆ ಇದನ್ನು ನಾವು ಪ್ರಸ್ಥಭೂಮಿ ಅಂತ ಕರಿತೀವಿ ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾದ ಪ್ರಸ್ಥಭೂಮಿ ಯಾವುದು ಹಾಂ ಟಿಬೆಟ್ ಅದು ಯಾವ ಖಂಡದಲ್ಲಿದೆ ಏಷ್ಯಾ ಖಂಡದಲ್ಲಿದೆ ಅದರ ನಂತರ ಬರುವಂಥದ್ದು ಯಾವುದು ಮಂಗೋಲಿಯಾ ಅನ್ನುವಂಥ ಪ್ರಸ್ಥಭೂಮಿ ಅದು ಕೂಡ ನಮ್ಮ ಏಷ್ಯಾದಲ್ಲೇ ಇದೆ ಈ ಪ್ರಾಕೃತಿಕ ಲಕ್ಷಣಗಳಲ್ಲಿ ಮೂರನೆಯದಾದಂತಹ ಲಕ್ಷಣ ಯಾವುದು ದಕ್ಷಿಣ ಪ್ರಸ್ಥಭೂಮಿಗಳು ಇಲ್ಲಿ ಹಲವಾರು ಪ್ರಸ್ಥಭೂಮಿಗಳಿದ್ದಾವೆ ಇದರಲ್ಲಿ ಕೆಲವೊಂದು ಪ್ರಸ್ಥಭೂಮಿಗಳನ್ನು ಮಾತ್ರ ಇವತ್ತು ನಾವು ತಿಳ್ಕೊತಾ ಹೋಗ್ತೀವಿ ನಮಗೆ ತುಂಬ ಸುಲಭವಾಗಿ ಗುರುತಿಸಬಹುದಾದಂತಹ ಒಂದು ದಕ್ಷಿಣ ಪ್ರಸ್ಥಭೂಮಿ ಅಂತ ಅಂದರೆ ಅದು ಭಾರತದ ಪ್ರಸ್ಥಭೂಮಿ ಯಾವುದು ಭಾರತದ ಪ್ರಸ್ಥಭೂಮಿನ ನಾವೇನಂತ ಕರಿತೀವಿ ದಖನ್ ಪ್ರಸ್ಥಭೂಮಿ ಅಂತ ಕರಿತೀವಿ ನೋಡಿ ದಖನ್ ಪ್ರಸ್ಥಭೂಮಿ ಇಲ್ಲಿದೆಯಲ್ವಾ ಇಲ್ಲಿ ಹಿಮಾಲಯ ಭಾಗಗಳಿಗೆ ಅಂಟಿಕೊಂಡಂತೆ ಬರುವಂತಹ ಭೂಭಾಗವನ್ನು ನಾವು ದಖನ್ ಪ್ರಸ್ಥಭೂಮಿ ಅಂತ ಕರಿತೀವಿ ಇಡೀ ದಕ್ಷಿಣ ಭಾರತ ಹಾಗೂ ಉತ್ತರ ಭಾರತದ ಹಲವಾರು ಭಾಗಗಳು ದಖನ್ ಪ್ರಸ್ಥಭೂಮಿಯಲ್ಲೇ ಬರ್ತವೆ ಅಂದರೆ ಹಿಮಾಲಯದಿಂದ ದಕ್ಷಿಣ ಭಾಗಕ್ಕೆ ಬರುವಂತಹ ಎಲ್ಲ ಪ್ರದೇಶಗಳು ದಖನ್ ಪ್ರಸ್ಥಭೂಮಿನೇ ಆಗಿವೆ ಹಾಗೆನೇ ಯುನ್ನಾನ್ ಅನ್ನುವಂಥದ್ದೊಂದು ಚೀನಾದಲ್ಲಿರುವಂಥ ಪ್ರಸ್ಥಭೂಮಿ ಶಾನ್ ಅನ್ನುವಂಥದ್ದು ಒಂದು ಮಯನ್ಮಾರ್ ಪ್ರಸ್ಥಭೂಮಿ ಇಲ್ಲಿ ಕೆಲವು ಭಾಗಗಳು ಮಯನ್ಮಾರ್ ಈ ಪ್ರಸ್ಥಭೂಮಿಯನ್ನು ಒಂದು ನೋಡ್ಬೋದು ಈ ಪ್ರಸ್ಥಭೂಮಿಯಲ್ಲಿ ಪ್ರಮುಖವಾಗಿ ಇನ್ನೊಂದು ಪ್ರಸ್ಥಭೂಮಿ ಯಾವುದು ಅದೇನೇನೆ ಅರೇಬಿಯಾ ಪ್ರಸ್ಥಭೂಮಿ ನೋಡಿ ಈ ಭಾಗದಲ್ಲಿ ನೀವು ತುಂಬ ಚೆನ್ನಾಗಿ ನೋಡ್ಬೋದು ಇದೊಂದು ಅರೇಬಿಯಾ ಪ್ರಸ್ಥಭೂಮಿ ಅಲ್ವಾ ಮೂರೂ ಕಡೆಗಳಿಂದ ನೀರಿನಿಂದ ಆವೃತ ಆಗಿದೆ ಒಂದೇ ಒಂದು ಕಡೆ ಮಾತ್ರ ಭೂಖಂಡವನ್ನು ಹೊಂದಿದೆ ಇದನ್ನು ನಾವೇನಂತ ಕರಿತೀವಿ ಪ್ರಸ್ಥ ಭೂಮಿ ಅಂತ ಕರಿತೀವಿ ಇದೊಂದು ಶುಷ್ಕ ಪ್ರಸ್ಥಭೂಮಿ ಶುಷ್ಕ ಅಂತ ಅಂದ್ರೆ ಏನು ಮರುಭೂಮಿಗಳಿದೆ ಇಲ್ಲಿ ಮಳೆ ತುಂಬ ಕಡಿಮೆ ಆದರೆ ಪೆಟ್ರೋಲಿಯಂ ಹೆಚ್ಚಾಗಿದೆ ದಕ್ಷಿಣ ಪ್ರಸ್ಥ ಭೂಮಿಯಲ್ಲಿ ಪ್ರಮುಖವಾಗಿ ನಾನು ಹೇಳದ್ನಲ್ವಾ ನೋಡಿ ದಖನ್ ಪ್ರಸ್ಥ ಭೂಮಿ ಭಾರತದ ಪರ್ಯಾಯ ದ್ವೀಪದ ಹೆಚ್ಚು ಭಾಗವನ್ನು ಆವರಿಸಿದೆ ಮೂರು ಕಡೆಗಳು ನೀರಿರುವಂಥದ್ದು ಒಂದು ಕಡೆ ಮಾತ್ರ ಭೂಭಾಗ ಇರುವಂಥದ್ದು ಪರ್ಯಾಯ ದ್ವೀಪದಲ್ಲಿ ಹೆಚ್ಚಿನ ಭಾಗ ದಖನ್ ಪ್ರಸ್ಥ ಭೂಮಿ ನೋಡ್ರಿ ಈ ಭಾಗ ಎಲ್ಲ ಹಿಮಾಲಯದಿಂದ ದಕ್ಷಿಣಕ್ಕಿರುವಂಥ ಎಲ್ಲ ಭಾಗಗಳು ದಖನ್ ಪ್ರಸ್ಥಭೂಮಿ ಆಗಿದೆ ಮಧ್ಯಭಾಗದ ಬೆಟ್ಟದ ಸಾಲುಗಳು ಇಲ್ಲಿ ಯಾವುದಿರ್ಬೋದು ಅರಾವಳಿ ಸಾಲುಗಳಿರ್ಬೋದು ವಿಂಧ್ಯ ಪರ್ವತಗಳಿರ್ಬೋದು ಇವೆಲ್ಲನೂ ಪಶ್ಚಿಮ ಘಟ್ಟ ಹಾಗೂ ಪೂರ್ವಘಟ್ಟಗಳು ಇದು ಪಶ್ಚಿಮ ಘಟ್ಟ ಇದು ಪೂರ್ವಘಟ್ಟ ಇಲ್ಲಿ ಬರುವಂಥದ್ದು ಓಕೆ ಹಾಗೇನೇನೆ ಇಲ್ಲಿ ಪಶ್ಚಿಮ ಘಟ್ಟಗಳು ಎತ್ತರವಾಗಿದ್ದು ಪೂರ್ವ ಘಟ್ಟಗಳು ಇಳಿಜಾರಿನಲ್ಲಿವೆ ಅದಕ್ಕಾಗಿ ಅತಿ ಹೆಚ್ಚಿನ ನದಿಗಳು ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ನೋಡ್ರಿ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಅಥವಾ ಹಿಂದೂ ಮಹಾಸಾಗರವನ್ನು ಸೇರ್ಕೊತಾ ಇದ್ದಾವೆ ಹಾಗೆ ಪ್ರಾಕೃತಿಕ ಲಕ್ಷಣಗಳಲ್ಲಿ ನಾಲ್ಕನೇದು ಏಷ್ಯಾ ಖಂಡದಲ್ಲಿರುವಂತಹ ನದಿಗಳ ಮಹಾ ಮೈದಾನಗಳು ಈ ನದಿಗಳು ಯಾವ ಯಾವ ಸಾಗರಗಳನ್ನು ಸೇರ್ತಾವೆ ಅನ್ನೋದ್ರ ಮೇಲೆ ನಾಲ್ಕು ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ಹಾಗೆಯೇನೆ ಇಲ್ಲಿನ ನದಿಗಳು ಎತ್ತರದ ಪ್ರದೇಶಗಳಿಂದ ಹರಿಯೋದ್ರಿಂದ ಅತಿ ಹೆಚ್ಚು ಮೆಕ್ಕಲು ಮಣ್ಣನ್ನು ತಂದು ಇಡೀ ಏಷ್ಯಾ ಭಾಗದಲ್ಲಿ ಈ ನದಿಗಳು ಎಲ್ಲೆಲ್ಲಿ ಹರಿತಾ ಇದ್ದಾವೋ ಆ ಭಾಗವನ್ನು ಅತ್ಯಂತ ಸಮೃದ್ಧವಾಗಿ ಇರಿಸಿದಾವೆ ನೋಡೋಣ ಹಾಗಿದ್ರೆ ಯಾವ್ದ್ಯಾವುದು ಭಾಗಗಳು ಅಂತ ಹಾಂ ನೋಡಿ ಇಲ್ಲಿರೋ ಅಂಥದ್ದು ಪ್ರಮುಖ ಮೈದಾನಗಳು ನದಿಗಳ ವಿಂಗಡಣೆಗಿಂತ ಮೊದಲು ನಾವೇನು ತಿಳ್ಕೊಳ್ಳೋಣ ಪ್ರಮುಖ ಮೈದಾನಗಳು ಯಾವ್ದ್ಯಾವುದು ಅಂತ ಸಿರಿಯಾ ಮತ್ತು ಇರಾಕ್ನ ಬಳಿ ಇರುವ ಟೈಗ್ರಿಸ್ ಮತ್ತು ಯುಪ್ರಟಿಸ್ ನದಿ ಬಯಲುಗಳು ಎಲ್ಲಿ ಬರುತ್ತೆ ನೋಡಿ ಯುಪ್ರಟಿಸ್ ಮತ್ತು ಟೈಗ್ರಿಸ್ ನದಿ ಈ ನದಿಗಳು ಹರಿತಾ ಇರುವಂಥ ಈ ಎಲ್ಲ ಪ್ರದೇಶಗಳನ್ನು ನಾವು ನದಿ ಬಯಲು ಅಂತ ಕರೆದಿದ್ದೀವಿ ಯಾವುದು ಯುಪ್ರಟೀಸ್ ಮತ್ತು ಟೈಗ್ರಿಸ್ ನದಿ ಬಯಲುಗಳು ಸಿರಿಯಾ ಮತ್ತು ಇರಾಕಲ್ಲಿ ನೋಡಬಹುದು ನಿಮಗೆ ಜನಪ್ರಿಯವಾಗಿ ಗೊತ್ತಿರುವಂಥದ್ದು ಯಾವುದು ಸಿಂಧು ಗಂಗಾ ನದಿ ಬಯಲುಗಳು ಅಂದರೆ ಇವತ್ತು ಇಂಡಸ್ ಅನ್ನುವಂಥ ನದಿ ಇದೆ ಅಲ್ಲಿ ಇಂಡಸ್ ಮತ್ತು ಗಂಗಾ ನದಿ ಬಯಲುಗಳು ಯಾವ್ದಾವುದು ನೋಡ್ರಿ ಈ ಭಾಗದಲ್ಲಿರುವಂಥದ್ದು ಇಲ್ಲಿ ನೋಡಿ ಗಂಗಾ ನದಿ ಹರಿತಾ ಇದೆ ಈ ಭಾಗದಲ್ಲಿ ಸಿಂಧು ಅಥವಾ ಇಂಡಸ್ ನದಿ ಹರಿತಾ ಇದೆ ಸೊ ಈ ಭಾಗದಲ್ಲಿರುವಂಥ ಮೈದಾನವನ್ನು ನಾವೇನಂತ ಕರಿತೀವಿ ಸಿಂಧು ಗಂಗಾ ನದಿ ಬಯಲು ಪ್ರದೇಶ ಹಾಗೆ ನಾನು ಇದನ್ನು ಹೇಳ್ಬೇಕಾಗಿಲ್ಲ ಈ ಭಾಗಗಳಲ್ಲಿ ಅತಿ ಹೆಚ್ಚು ಜನ ಇರ್ತಾರೆ ಜನಸಂಖ್ಯೆ ಜಾಸ್ತಿ ಇರುತ್ತೆ ಈ ಭಾಗದಲ್ಲಿ ಯಾಕೆ ಅತಿ ಹೆಚ್ಚು ವ್ಯವಸಾಯ ನಡೆಯುತ್ತೆ ಅತಿ ಹೆಚ್ಚು ಆಹಾರ ಸಿಗುತ್ತೆ ಅಲ್ಲಿಗೆ ಜನಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಪ್ರಾಕೃತಿಕ ಲಕ್ಷಣಗಳಲ್ಲಿ ಕೊನೆಯದಾದಂತಹ ಒಂದು ಲಕ್ಷಣ ಯಾವುದು ದ್ವೀಪ ಸಮೂಹಗಳು ಏಷ್ಯಾ ಖಂಡದ ಆಗ್ನೇಯ ಮತ್ತು ಪೆಸಿಫಿಕ್ ತೀರಗಳಲ್ಲಿ ಈ ದ್ವೀಪಗಳು ಇದ್ದಾವೆ ಉತ್ತರದಲ್ಲಿ ಕಮಚಟ್ಕಾದಿಂದ ದಕ್ಷಿಣದಲ್ಲಿ ಫಿಲಿಫೈನ್ಸ್ ಅಥವಾ ಬ್ರೂನಿ ಒಂದು ಮಾಲೆ ಅಂದರೆ ಒಂದು ಸರದ ರೀತಿ ಇದ್ದಾವೆ ನೋಡೋಣ ಈಗ ಕಮಟ್ಕಚ ಅನ್ನುವಂಥ ಈ ಭಾಗದಿಂದ ಹಿಡಿದು ಇಲ್ಲಿ ಫಿಲಿಫೈನ್ಸ್ ಮತ್ತು ಬ್ರೂನಿ ದ್ವೀಪದವರೆಗೂ ಒಂದು ಮಾಲೆಯಂತೆ ಸರದ ರೀತಿ ಹಬ್ಬಿದಾವೆ ಇದನ್ನು ನಾವೇನಂತ ಕರಿತೀವಿ ದ್ವೀಪ ಸಮೂಹಗಳು ಅಂತ ಕರಿತೀವಿ ಇಲ್ಲಿನ ದ್ವೀಪ ಸಮೂಹಗಳು ಐದು ಸಮುದ್ರಗಳಿಂದ ಆವರಿಸಿದಾವೆ ಯಾವುದದು ಓಟೋತ್ಸ್ಕಚ ಸಮುದ್ರ ಜಪಾನ್ ಸಮುದ್ರ ಹಳದಿ ಸಮುದ್ರ ಪೂರ್ವ ಚೀನಾ ಸಮುದ್ರ ಮತ್ತು ದಕ್ಷಿಣ ಚೀನಾ ಸಮುದ್ರ ಇದರಲ್ಲಿ ಹೆಚ್ಚಿನದಾದಂತಹ ದ್ವೀಪಗಳು ಜ್ವಾಲಾಮುಖಿ ದ್ವೀಪಗಳಾಗಿದೆ ಆದ್ದರಿಂದ ಇಲ್ಲಿ ಹೆಚ್ಚು ಫಲವತ್ತಾದಂತಹ ಮಣ್ಣು ನಾವು ಕಾಣ್ತೀವಿ ಹಾಗೂ ಆಳವಾದ ಕಣಿವೆಗಳು ಶಂಕಾಕೃತಿಯ ಪರ್ವತಗಳು ಶಂಕಾಕೃತಿ ಅಂತ ಅಂದರೆ ಜ್ವಾಲಾಮುಖಿ ಬರುತ್ತಲ್ವಾ ನೀವು ನೋಡಿ ಈ ಚಿತ್ರ ನೋಡಿ ಇಲ್ಲಿ ಜ್ವಾಲಾಮುಖಿ ಉಕ್ತಾ ಇದೆ ಅಲ್ವಾ ಈ ರೀತಿಯಾದಂತಹ ಪರ್ವತಗಳನ್ನು ಶಂಕಾಕೃತಿ ಪರ್ವತಗಳು ಅಂತ ಕರಿತೀವಿ ಇಲ್ಲಿ ನೋಡಿ ಫಿಲಿಪೈನ್ಸಲ್ಲಿ ಜೀವಂತವಾಗಿರುವಂತಹ ಒಂದು ಜ್ವಾಲಾಮುಖಿ ಇದು ಪಿನಾಟುಬೋ ಅನ್ನುವಂಥ ಜ್ವಾಲಾಮುಖಿ ನೋಡ್ರಿ ಅದು ಈಗ ಸಿಡಿತಾ ಇದೆ ಜ್ವಾಲಾಮುಖಿ ಈಗ ಪ್ರಾಕೃತಿಕ ಲಕ್ಷಣಗಳನ್ನು ನೋಡಿದ್ವಿ ಹಾಗೂ ಏಷ್ಯಾದ ವಿಂಗಡನೆಗಳನ್ನು ನೋಡಿದ್ವಿ ಈಗ ಪ್ರಮುಖವಾಗಿ ನಾವು ನೋಡುವಂಥದ್ದು ಪ್ರಮುಖ ನದಿಗಳು ಮತ್ತು ವ್ಯವಸಾಯ ಯಾವ ಯಾವ ರೀತಿಯ ನದಿಗಳಿದ್ದಾವೆ ಹಾಗೂ ಇಲ್ಲಿನ ವ್ಯವಸಾಯ ಯಾವ ರೀತಿ ಇದೆ ಅಂತ ಇಲ್ಲಿ ಮೂರು ಸಾಗರಗಳು ಆವರಿಸಿದಾವೆ ಆರ್ಟಿಕ್ ಪೆಸಿಫಿಕ್ ಮತ್ತು ಹಿಂದೂ ಮಹಾಸಾಗರ ಈ ಸಾಗರಗಳಿಗೆ ಸೇರುವಂತಹ ನದಿಗಳನ್ನ ಆ ಸಾಗರಗಳ ಹೆಸರುಗಳಿಂದ ವಿಂಗಡಣೆ ಮಾಡಿದ್ದಾರೆ ಮೊದಲನೇದು ಹಿಂದೂ ಮಹಾಸಾಗರ ಸೇರುವ ನದಿಗಳು ಪೆಸಿಫಿಕ್ ಸಾಗರ ಸೇರುವ ನದಿಗಳು ಆರ್ಟಿಕ್ ಸಾಗರ ಸೇರುವ ನದಿಗಳು ಹಾಗೆ ಕೆಲವೊಂದು ನದಿಗಳು ಒಳನಾಡಿನಲ್ಲಿರುವಂತಹ ಕೆಲವೊಂದು ಸಮುದ್ರಕ್ಕೆ ಸೇರ್ತವೆ ಅದನ್ನು ಒಳನಾಡಿನ ನದಿಗಳು ಅಂತ ಕರೆದಿದೀವಿ ಮೊದಲನೇದಾಗಿ ಹಿಂದೂ ಮಹಾಸಾಗರ ಸೇರುವ ನದಿಗಳು ಇರಾಕಲ್ಲಿರುವಂಥ ಟೈಗ್ರಿಸ್ ಮತ್ತು ಯುಪ್ರಟಿಸ್ ನದಿಗಳು ಪಾಕಿಸ್ತಾನ್ ಭಾರತ ಇಲ್ಲಿ ಬರುವಂಥ ಗಂಗಾ ಬ್ರಹ್ಮಪುತ್ರ ನದಿಗಳು ಇವನ್ನ ನಾವು ಒಂದು ಸ್ವಲ್ಪ ನೋಡೋಣ ಯುಪ್ರಟಿಸ್ ನದಿ ಇದು ಬಂದು ಹಿಂದೂ ಮಹಾಸಾಗರಕ್ಕೆ ಸೇರ್ತಾ ಇದೆ ಟೈಗ್ರಿಸ್ ನದಿ ಗಂಗಾ ನದಿ ಪ್ರಮುಖವಾಗಿ ಹೇಳಬೇಕಂದ್ರೆ ಇವು ಹಿಂದೂ ಮಹಾಸಾಗರ ಸೇರುವಂತಹ ನದಿಗಳು ನೆಕ್ಸ್ಟ್ ಪೆಸಿಫಿಕ್ ಸಾಗರವನ್ನು ಸೇರುವಂತಹ ನದಿಗಳು ಅಂದರೆ ಪೂರ್ವ ಭಾಗಕ್ಕೆ ಸೇರುವಂತಹವು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ನದಿಗಳನ್ನು ನಾವು ನೋಡಬಹುದು ರಷ್ಯಾದಲ್ಲಿರುವಂತಹ ಅಮೂರ್ ನದಿ ಚೀನಾದಲ್ಲಿರುವಂಥ ಹ್ಯಾಂಗ್ಹೋ ನದಿ ಹಾಗೂ ಸಿ ಕಿಯಾಂಗ್ ನದಿ ನೋಡೋಣ ಬಾಯವು ಯಾವ್ಯಾವು ಅಂತ ನೋಡಿ ರಷ್ಯಾದಲ್ಲಿರುವಂತಹ ಅಮೂರ್ ನದಿ ಇದೆಲ್ಲಿ ಸೇರ್ತಾ ಇದೆ ಪೆಸಿಫಿಕ್ ಸಾಗರವನ್ನು ಇದೆ ಚೀನಾದಲ್ಲಿರುವಂತಹ ಹ್ಯಾಂಗ್ಹೋ ನದಿ ಹಾಗೂ ಸಿ ಕಿಯಾಂಗ್ ನದಿ ಅದಲ್ದೆ ಇಂಡೋ ಚೀನಾದಲ್ಲಿರುವಂಥ ಮೀನಾಂ ನದಿ ನೋಡಿ ಇಲ್ಲಿ ಮೀನಾಂ ನದಿ ಇದು ಕೂಡ ಪೆಸಿಫಿಕ್ ಸಾಗರವನ್ನು ಸೇರ್ತಾ ಇದೆ ಹಾಗೆ ಆರ್ಟಿಕ್ ಸಾಗರ ಅಂದರೆ ಉತ್ತರ ಭಾಗಕ್ಕೆ ಸೇರುವಂತಹ ನದಿಗಳು ಎನ್ ಎನ್ಸಿ ಮತ್ತು ಲೀನಾ ಇವು ಕೇಂದ್ರದ ಎತ್ತರ ಭಾಗದಲ್ಲಿ ಹುಟ್ಟಿ ನೋಡಿ ಲೀನಾ ನದಿ ಆರ್ಟಿಕ್ ಮಹಾಸಾಗರ ಸೇರ್ತಾ ಇದೆ ಎನ್ ಸಿ ನದಿ ಯೂನಾ ನದಿ ಇಲ್ಲಿ ನೋಡಿ ಓಬ್ ನದಿ ಇವೆಲ್ಲವನು ಆರ್ಟಿಕ್ ಸಾಗರವನ್ನು ಸೇರುವಂತಹ ನದಿಗಳು ಹಾಗೂ ಒಳನಾಡಿನ ನದಿಗಳು ಇವು ಯಾವುದೇ ಸಾಗರವನ್ನು ಸೇರೋದಿಲ್ಲ ಆದರೆ ಇವು ಎತ್ತರ ಭಾಗದಲ್ಲಿ ಹುಟ್ಟಿ ಪ್ರಾದೇಶಿಕವಾಗಿರುವಂತಹ ಚಿಕ್ಕ ಚಿಕ್ಕ ಸಮುದ್ರವನ್ನು ಸೇರ್ತವೆ ಓಲ್ಗಾ ಮತ್ತು ಯುರಲ್ ನದಿ ರಷ್ಯಾದಲ್ಲಿರುವಂಥದ್ದು ಅವು ಕ್ಯಾಸ್ಪಿಯನ್ ಸಮುದ್ರವನ್ನು ಸೇರ್ತವೆ ಇಲ್ಲಿ ನೋಡ್ರಿ ಇದೊಂದು ಓಲ್ಗಾ ನದಿ ಅನ್ನುವಂಥದ್ದು ಇಲ್ಲಿ ಕ್ಯಾಸ್ಪಿಯನ್ ನದಿಯನ್ನು ಸೇರ್ತಾ ಇದೆ ಅರ್ಥ ಆಯ್ತಾ ಸಿರ್ದಿಯಾ ನದಿ ಅಮುದರಿಯಾ ನದಿ ಇವು ಅರಲ್ ಸಮುದ್ರ ಇಲ್ಲಿ ಸೇರ್ತವೆ ಇದನ್ನು ನಾವೇನಂತ ಕರಿತೀವಿ ಒಳನಾಡಿನ ನದಿಗಳು ಅಂತ ಕರಿತೀವಿ ಈಗ ನೀವು ನಾಲ್ಕು ರೀತಿಯಾದಂತಹ ನದಿಗಳನ್ನ ನೋಡಿದೀರಾ ಈಗ ಏಷ್ಯಾದಲ್ಲಿ ವ್ಯವಸಾಯವನ್ನು ನೋಡೋಣ ಇಲ್ಲಿ ನಾಲ್ಕು ಜನರಲ್ಲಿ ಮೂರು ಜನರು ವ್ಯವಸಾಯದಲ್ಲೇ ತೊಡಗಿದ್ದಾರೆ ಇಲ್ಲಿಂದ ರಫ್ತಾಗುವಂತಹ ಸರಕುಗಳು ಅತಿ ಹೆಚ್ಚು ಕೃಷಿ ಉತ್ಪನ್ನಗಳಾಗಿರ್ತವೆ ಆದರೆ ಏಷ್ಯಾದ ವ್ಯವಸಾಯ ಮತ್ತು ನದಿ ವ್ಯವಸ್ಥೆ ಇವೆರಡರ ಮಧ್ಯೆ ನಿಕಟವಾದ ಸಂಬಂಧ ಇದೆ ಎಲ್ಲೆಲ್ಲಿ ನದಿ ವ್ಯವಸ್ಥೆ ಚೆನ್ನಾಗಿದೆಯೋ ಎಲ್ಲೆಲ್ಲಿ ನದಿ ಬಯಲುಗಳಿದಾವೋ ಅಲ್ಲಿ ಕೃಷಿ ಅತ್ಯಂತ ಅಭಿವೃದ್ಧಿ ಹೊಂದಿದೆ ಸೈಬೀರಿಯಾ ಅನ್ನುವಂತ ಒಂದೇ ಒಂದು ಪ್ರದೇಶ ಹೊರತುಪಡಿಸಿ ಇಲ್ಲಿ ಎಲ್ಲಾನು ಎಲ್ಲಿ ನದಿ ಇರುತ್ತೋ ಅಲ್ಲಿ ಅತಿ ಹೆಚ್ಚು ಕೃಷಿ ಅಭಿವೃದ್ಧಿ ಹೊಂದಿರುತ್ತೆ ಉದಾಹರಣೆಗೆ ನೋಡಿ ಈ ಭಾಗದಲ್ಲಿ ಒಂದು ನದಿ ಹರಿತಾ ಇದೆ ಇಲ್ಲಿ ನೋಡಬಹುದು ನೀವು ಇದ್ರ ಪಕ್ಕದಲ್ಲೇನೆ ಎಷ್ಟೊಂದು ಕೃಷಿ ಭೂಮಿ ಇದೆ ಯಾಕೆ ಹೀಗಾಗುತ್ತೆ ಇಲ್ಲಿ ಹೆಚ್ಚು ಫಲವತ್ತಾದ ಮಣ್ಣು ಸಿಗುತ್ತೆ ಪ್ರಮುಖವಾಗಿ ನೀರು ಸಿಗುತ್ತೆ ಆದ್ದರಿಂದ ಇಲ್ಲಿ ಹೆಚ್ಚು ಕೃಷಿ ಅಭಿವೃದ್ಧಿ ಹೊಂದಿದೆ ನದಿ ಬಯಲುಗಳ ಪಕ್ಕ ಹಾಗೆ ಈ ಏಷ್ಯಾ ಖಂಡದಲ್ಲಿ ಸಾಂಪ್ರದಾಯಿಕ ಕೃಷಿ ಅಥವಾ ಸಾಂದ್ರ ಬೇಸಾಯ ಅನ್ನುವಂಥದ್ದು ಪುರಾತನ ಕಾಲದಿಂದನೂ ಇವತ್ತಿಗೂ ಹಾಗೇ ಇದೆ ಅವರು ಉತ್ಪಾದನೆ ಮಾಡ್ತಾ ಇರುವಂತಹ ಕೃಷಿ ಉತ್ಪನ್ನಗಳೇನಿದಾವೆ ಅವುಗಳ ಇಳುವರಿ ತುಂಬ ಕಡಿಮೆ ಇದೆ ನೋಡಿ ಈ ಚಿತ್ರ ಎಷ್ಟೊಂದು ಮಾತಾಡುತ್ತೆ ಒಬ್ಬ ಮನುಷ್ಯ ಬೆಳಗ್ಗೆಯಿಂದ ಇವಾಗ ಒಂದು ಮಧ್ಯಾಹ್ನ ಆಗಿರ್ಬೋದು ನೋಡಿ ಅತಿ ಹೆಚ್ಚು ಬ ಬಿಸಿಲಿದೆ ಬೆಳಗ್ಗೆಯಿಂದ ಅವರು ಇಷ್ಟೇ ಪ್ರದೇಶನ ಕಟಾವು ಮಾಡಿದ್ದಾರೆ ಅದೇ ಒಂದು ಯಂತ್ರ ಇದ್ದಿದ್ರೆ ಇದಿಷ್ಟು ಎಷ್ಟು ಬೇಗ ಕಟಾವು ಮಾಡ್ತಿತ್ತಲ್ವಾ ಸೊ ಈ ರೀತಿಯಾಗಿ ಈ ದೇಶಗಳಲ್ಲಿ ಇಳುವರಿ ತುಂಬ ಕಡಿಮೆ ಇದೆ ಅಂತ ಹೇಳ್ಬೋದು ಆಹಾರದ ಬೆಳೆಗಳು ಪ್ರಮುಖವಾಗಿ ಭತ್ತ ಇದನ್ನು ಪ್ರಮುಖವಾಗಿ ಬೆಳೆಯುವಂತಹ ದೇಶಗಳು ಯಾವುದ್ಯಾವುದು ಭಾರತ ಮತ್ತು ಚೀನಾ ಭಾರತ ಮತ್ತು ಚೀನಾದಲ್ಲಿ ಶೇಕಡಾ ತೊಂಬತ್ತು ಭಾಗ ಭತ್ತವನ್ನು ಇಲ್ಲೇ ಬೆಳೆದು ಬೇರೆ ಬೇರೆ ದೇಶಗಳಿಗೆ ರಫ್ತು ಕೂಡ ಮಾಡ್ತಾರೆ ನೋಡಿ ಭತ್ತ ಬೆಳೆಯುವಂಥ ಜಾಗಗಳು ಎಷ್ಟು ಚೆನ್ನಾಗಿದಾವೆ ಮುಂದಿನ ಭಾಗದಲ್ಲಿ ಗೋಧಿ ಬೆಳೆಯುವಂತಹ ದೇಶಗಳು ಗೋಧಿ ಮತ್ತು ಭತ್ತ ಆಹಾರ ಧಾನ್ಯಗಳು ಚೀನಾ ಭಾರತ ಪಾಕಿಸ್ತಾನ್ ಮತ್ತು ರಷ್ಯಾ ಇವು ಅತಿ ಹೆಚ್ಚು ಗೋಧಿ ಬೆಳೆಯುವಂತಹ ದೇಶಗಳು ಏಷ್ಯಾ ಖಂಡದಲ್ಲಿ ವಾಣಿಜ್ಯ ಬೆಳೆಗಳು ವಾಣಿಜ್ಯ ಬೆಳೆಗಳಿಗೆ ಬಂದರೆ ನೋಡಿರಿ ಪ್ರಪಂಚದಲ್ಲೇ ಸ್ವಾಭಾವಿಕ ರಬ್ಬರ್ ಉತ್ಪಾದನೆ ಮಾಡೋದರಲ್ಲಿ ಏಷ್ಯಾ ಖಂಡ ತುಂಬ ಮುಂದೆ ಇದೆ ಇಂಡೋನೇಷ್ಯಾ ಮಲೇಷ್ಯಾ ಮತ್ತು ಥಾಯ್ಲ್ಯಾಂಡ್ ಅಂತಹ ದೇಶಗಳು ಸ್ವಾಭಾವಿಕ ರಬ್ಬರನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾ ಇದ್ದಾರೆ ನೋಡಿ ಇದು ಒಂದು ರಬ್ಬರ್ ಮರ ಈ ರಬ್ಬರ್ ಮರದಿಂದ ಬೆಳಗ್ಗೆ ಹೊತ್ತು ಮುಂಜಾನೆ ಹೊತ್ತು ಈ ಥರ ಒಂದು ಹಾಲ್ ಬರುತ್ತೆ ಅದನ್ನು ಲ್ಯಾಟೆಕ್ಸ್ ಅಂತ ಕರಿತೀವಿ ಇದನ್ನು ಇಲ್ಲಿ ಈ ರೀತಿಯಾಗಿ ಪ್ರೋಸೆಸ್ ಮಾಡಿ ಇದನ್ನು ಒಣಗಿಸ್ತಾರೆ ಹಾಳೆಗಳನ್ನಾಗಿ ಮಾಡಿ ಓಕೆ ಸೊ ಇದನ್ನು ನಾವೇನಂತ ಕರಿತೀವಿ ವಾಣಿಜ್ಯ ಬೆಳೆಯಾದಂಥ ರಬ್ಬರ್ ಕೃಷಿ ಅಂತ ಕರಿಬಹುದು ಹಾಗೆ ಪಾನೀಯ ಬೆಳೆಗಳು ಮುಖ್ಯವಾಗಿ ಚಹಾ ಚೀನಾ ಇಂಡೋನೇಷ್ಯಾ ಮಲೇಷ್ಯಾ ಭಾರತ ಮತ್ತು ಥಾಯ್ಲ್ಯಾಂಡ್ ದೇಶಗಳಲ್ಲಿ ಹೆಚ್ಚು ಪಾನೀಯ ಬೆಳೆ ಚಹಾದ ಬೆಳೆಗಳನ್ನು ನೋಡ್ಬೋದು ಹಾಗೆ ಮುಖ್ಯವಾದ ವಾಣಿಜ್ಯ ಬೆಳೆ ಯಾವುದು ನಾವಿವತ್ತು ಏನಾದರೂ ಬಟ್ಟೆ ಎಲ್ಲ ತೊಟ್ಕೊಂಡಿದ್ದೀವಿ ಅಂತ ಅಂದರೆ ನಾವು ಹತ್ತಿಗೆ ಥ್ಯಾಂಕ್ಸ್ ಹೇಳ್ಬಿಡಬೇಕು ಅಷ್ಟೊಂದು ಹತ್ತಿ ಈ ಹತ್ತಿಯನ್ನು ಎಲ್ಲಿ ಬೆಳಿತೀವಿ ಏಷ್ಯಾ ಖಂಡದಲ್ಲಿ ಭಾರತ ಚೀನಾ ಪಾಕಿಸ್ತಾನ್ ಟರ್ಕಿ ಟರ್ಕ್ಮೇನಿಸ್ತಾನ್ ಈ ದೇಶಗಳಲ್ಲಿ ಹೆಚ್ಚಾಗಿ ಬೆಳೀತಾ ಹೋಗ್ತೀವಿ ಹಾಗೆ ಸೆಣಬು ನೀವು ಗೋಣಿ ಚೀಲಗಳನ್ನು ನೋಡಿದ್ದೀರಲ್ವಾ ಗೋಣಿ ಚೀಲಗಳಲ್ಲಿ ಪ್ರಮುಖವಾಗಿ ಬಳಸುವಂತಹ ಒಂದು ಉತ್ಪನ್ನ ಇದನ್ನು ಕಿ ದೇಶಗಳು ಬೆಳೆಯುವಂಥ ತುಂಬ ಕಡಿಮೆ ಹೆಚ್ಚಾಗಿ ಬೆಳೆಯುವಂಥದ್ದು ಬಾಂಗ್ಲಾದೇಶ್ ಚೀನಾ ಭಾರತ ಇಲ್ಲಿ ಹೆಚ್ಚಾಗಿ ಬೆಳೀತಾರೆ ಅರ್ಥ ಆಯ್ತಲ್ವಾ ಸೆಣಬು ನೋಡಿ ಸೆಣಬಿನ ತೋಟಗಳು ಈ ರೀತಿ ಇರ್ತವೆ ಹಾಗೆ ನಾವೆಲ್ಲ ಸಕ್ಕರೆ ಹೆಚ್ಚು ಉಪಯೋಗಿಸ್ತೀವಲ್ವಾ ಬೆಲ್ಲ ಸಕ್ಕರೆ ಅದೆಲ್ಲ ಎಲ್ಲಿಂದ ಬರುತ್ತೆ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡ್ತೀವಿ ಯಾವ ದೇಶಗಳು ಹೆಚ್ಚು ಉತ್ಪಾದನೆ ಮಾಡ್ತವೆ ಭಾರತ ಇಂಡೋನೇಷ್ಯಾ ಫಿಲಿಪೈನ್ಸ್ ಬಾಂಗ್ಲಾದೇಶ್ ಈ ದೇಶಗಳಲ್ಲಿ ಹೆಚ್ಚು ಕಬ್ಬನ್ನು ಉತ್ಪಾದನೆ ಮಾಡ್ತಾರೆ ಭಾರತ ದೇಶ ಅಂತೂ ಪ್ರಪಂಚದಲ್ಲೇ ಎರಡನೇ ಕಬ್ಬು ಉತ್ಪಾದಿಸುವ ದೇಶ ಮೊದಲನೇದು ಯಾವುದು ಬ್ರೆಜಿಲ್ ಆ ಬ್ರೆಜಿಲ್ ಅನ್ನುವಂಥ ದೇಶ ವಿಶ್ವದಲ್ಲೇ ಕಬ್ಬನ್ನು ಹೆಚ್ಚು ಉತ್ಪಾದಿಸುವ ದೇಶ ಕಡೆಯ ಭಾಗದಲ್ಲಿ ಏಷ್ಯಾ ಖಂಡ ಪ್ರಮುಖವಾಗಿ ಇತಿಹಾಸದಲ್ಲೂ ಕೂಡ ನಾವು ಅತಿ ಹೆಚ್ಚಾಗಿ ಕಂಡಿರುವಂಥ ದೇಶ ದೇಶವನ್ನು ಯಾತಕ್ಕೋಸ್ಕರ ನೋಡಿ ಇದಕ್ಕೋಸ್ಕರ ಸಾಂಬಾರ ಬೆಳೆಗಳು ಇಲ್ಲಿ ಸಾಂಬಾರ ಪದಾರ್ಥಗಳನ್ನು ಅತಿ ಹೆಚ್ಚಾಗಿ ಬೆಳೀತಾರೆ ಹಾಗೂ ಸಾಂಬಾರ ಪದಾರ್ಥಗಳನ್ನು ಬೆಳೆಯೋದಕ್ಕೆ ಅನುಕೂಲಕರವಾದ ವಾತಾವರಣ ಇಲ್ಲಿದೆ ಈಗ ಕಡೆಯ ಭಾಗಕ್ಕೆ ಬಂದಿದ್ದೀವಿ ಈ ಭಾಗದಲ್ಲಿ ನಾವು ಇವತ್ತಿನ ದಿನ ಇವತ್ತಿನ ಅಧ್ಯಾಯದಲ್ಲಿ ತಿಳ್ಕೊಂಡಿರುವಂಥ ವಿಷಯಗಳು ಯಾವುದ್ಯಾವುದು ಏಷ್ಯಾ ಪ್ರಾಕೃತಿಕ ಸಾಂಸ್ಕೃತಿಕ ಲಕ್ಷಣಗಳು ಇವುಗಳನ್ನೆಲ್ಲ ಆಧರಿಸಿ ಇದನ್ನು ಒಂದು ವೈಪರೀತ್ಯಗಳ ಖಂಡ ಅಂತ ಕರೀತಾರೆ ಏಷ್ಯಾ ಖಂಡವು ಮೂರು ಭಾಗಗಳಲ್ಲಿ ಸಾಗರಗಳಿಂದ ಹಾಗೂ ಒಂದು ಭಾಗದಲ್ಲಿ ಭೂಖಂಡದಿಂದ ಆವೃತ ಆಗಿದೆ ಏಷ್ಯಾ ಹಾಗೂ ಯುರೋಪ್ ಒಟ್ಟಿಗೆ ಸೇರಿಸಿ ಯುರೇಷ್ಯಾ ಎಂದು ಕರೆಯುತ್ತಾರೆ ಹಾಗೂ ಏಷ್ಯಾ ಖಂಡದ ಪ್ರಾಕೃತಿಕ ಲಕ್ಷಣಗಳು ಐದು ಪ್ರಾಕೃತಿಕ ಲಕ್ಷಣಗಳಿದ್ದಾವೆ ಯಾವುದ್ಯಾವುದು ವಾಯುವ್ಯ ತಗ್ಗು ಕೇಂದ್ರದ ಎತ್ತರದ ಭಾಗ ದಕ್ಷಿಣ ಪ್ರಸ್ಥಭೂಮಿ ನದಿಗಳ ಮಹಾ ಮೈದಾನ ಹಾಗೂ ದ್ವೀಪ ಸಮೂಹ ನದಿ ವ್ಯವಸ್ಥೆನ ಯಾವ ಯಾವ ಸಾಗರಕ್ಕೆ ಸೇರ್ತವೆ ಅದರ ಮೇಲೆ ಅದನ್ನು ವಿಂಗಡಣೆ ಮಾಡಿದರೆ ಹಿಂದೂ ಮಹಾಸಾಗರ ಸೇರುವ ನದಿಗಳು ಪೆಸಿಫಿಕ್ ಸಾಗರ ಸೇರುವ ನದಿಗಳು ಆರ್ಟಿಕ್ ಸಾಗರ ಸೇರುವ ನದಿಗಳು ಹಾಗೂ ಒಳನಾಡಿನ ನದಿಗಳು ಏಷ್ಯಾ ಖಂಡದಲ್ಲಿ ವ್ಯವಸಾಯ ನಿಧಾನಗತಿಯಲ್ಲಿದೆ ಇದನ್ನು ಅಲ್ವಾ ಕಡೆಯ ಭಾಗ ಇದು ಇಲ್ಲಿ ನಾನು ನಿಮಗೆ ಒಂದು ಗೃಹ ಕಾರ್ಯನ ಕೊಡ್ತೀನಿ ಇದನ್ನ ನೀವು ಕಂಪ್ಲೀಟ್ ಮಾಡಿ ನಿಮ್ಮ ತರಗತಿ ಶಿಕ್ಷಕರಿಗೆ ತೋರಿಸಬೇಕು ಎಲ್ಲರೂ ಮಾಡ್ತೀರಾ ಅಲ್ವಾ ಏಷ್ಯಾ ಖಂಡವನ್ನು ವೈಪರೀತ್ಯಗಳ ಖಂಡ ಅಂತ ಯಾಕೆ ಕರೀತಾರೆ ಏಷ್ಯಾ ಖಂಡದ ಪ್ರಾಕೃತಿಕ ವಿಭಾಗಗಳನ್ನು ಹೆಸರಿಸಿ ಪ್ರಪಂಚದಲ್ಲಿಯೇ ಅತಿ ಎತ್ತರದ ಪರ್ವತ ಮತ್ತು ಪ್ರಸ್ಥಭೂಮಿ ಯಾವುದು ಹೆಸರಿಸಿ ಹಾಗೆ ಯಾವ ಖಂಡದಲ್ಲಿದೆ ಅಂತಲೂ ಬರೀರಿ ತೊಂದರೆ ಇಲ್ಲ ಏಷ್ಯಾದಲ್ಲಿ ಹರಿಯುವ ನದಿಗಳನ್ನು ಯಾವ ಆಧಾರದ ಮೇಲೆ ವಿಂಗಡಿಸಲಾಗಿದೆ ಹಾಗೂ ಆ ನದಿಗಳನ್ನು ಹೆಸರಿಸಿ ಏಷ್ಯಾದ ಪ್ರಮುಖ ಬೆಳೆಗಳು ಯಾವುದ್ಯಾವುದು ಅದನ್ನು ಬರೀರಿ ಪುಟ್ಟದಾದಂಥ ಒಂದು ಚಟುವಟಿಕೆ ಏಷ್ಯಾ ಅನ್ನುವಂಥದ್ದು ನಮ್ಮದೇ ಸ್ವಂತ ಖಂಡ ಅಲ್ವಾ ಈ ಖಂಡದಲ್ಲಿ ಕೃಷಿ ಯಾಕೆ ಹಿಂದುಳಿದಿದೆ ನೀವೆಲ್ಲ ಕೃಷಿ ಹೆಂಗೆ ನಡೆಯುತ್ತೆ ನಮ್ಮ ನಮ್ಮ ಸುತ್ತಮುತ್ತಲಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಹೆಂಗ್ ನಡೆಯುತ್ತೆ ನೋಡಿದ್ದೀರಾ ಹಾಗಾಗಿ ನೀವೇನು ಮಾಡಬೇಕು ಅಂತ ಅಂದರೆ ಕೃಷಿ ಹಿಂದುಳಿದಿರೋದಕ್ಕೆ ಏನು ಕಾರಣ ಅನ್ನೋಂಥದ್ದನ್ನು ಪಟ್ಟಿ ಮಾಡಿ ಹಾಗೂ ತರಗತಿಗಳಲ್ಲಿ ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚೆ ಮಾಡಿ ಧನ್ಯವಾದಗಳು